Audio Jungle. ಕೆರೆ ಒತ್ತುವರಿಯಾದ ಪ್ರದೇಶಕ್ಕೆ ಅಧಿಕಾರಿಗಳ ತಂಡ ಭೇಟಿ. ಪಟ್ಟಣದ ಐತಿಹಾಸಿಕ ಇಟಿಗೇರಿ ಕೆರೆಯ ಒತ್ತುವರಿಯನ್ನು ತೆರವುಗೊಳಿಸಬೇಕು. ಇತ್ತೀಚೆಗೆ ಸುರಿದ ಮಳೆಯಿಂದ ತುಂಬಿರುವ ಕೆರೆಯ ನೀರನ್ನು ಪರ್ಯಾಯ ಮಾರ್ಗ ಕಲ್ಪಿಸಿ ಬೇರೆಡೆ ಮಾರ್ಗದ ಮೂಲಕ ಹೊರಗೆ ಹಾಕಲು ಕೆರೆಯ ಸುತ್ತಮುತ್ತಲಿನ ನಿವಾಸಿಗಳು ಅಧಿಕಾರಿಗಳಲ್ಲಿ ಒತ್ತಾಯಿಸುತ್ತಾ ಬರುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಾ ತಮ್ಮ ಗೋಳನ್ನು ತೋಡಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಗುರುವಾರ ಸಂಜೆ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೇರಿ, ಜಿಲ್ಲಾ ಪಂಚಾಯತಿ ಇಂಜಿನಿಯರಿ ಇಲಾಖೆಯ ಸಹಾಯಕ ಕಾರ್ಯ ಅಧಿಕಾರಿ ಎಡಬಲ್ಲಿ ಮತ್ತು ಮುಖ್ಯಾಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳ ತಂಡ ಕೆರೆ ಒತ್ತುವರಿಯಾದ ಪ್ರದೇಶಕ್ಕೆ ಭೇಟಿ ನೀಡಿದ್ದರು. ಕೆರೆ ಒತ್ತುವರಿಯಾಗಿದೆ ಎಂಬ ಸುದ್ದಿ ಪಟ್ಟಣದ ಸಾರ್ವಜನಿಕರಲ್ಲಿ ಸಂಚಲನ ಮೂಡಿಸಿದೆ. ಯಾವುದೇ ಇಲಾಖೆಯ ಅಧಿಕಾರಿಗಳು ಕೆರೆಯ ಪರಿಶೀಲನೆಗೆ ಬಂದರೆ ಸಾಕು, ಸಾರ್ವಜನಿಕರು ಗುಂಪು ಗುಂಪಾಗಿ ಕೆರೆಯ ಸುತ್ತಲೂ ಸೇರುತ್ತಾರೆ. ಅದರಂತೆ ಕೆರೆಯ ಹಿನ್ನೀರಿನಿಂದ ತೊಂದರೆಯನ್ನು ಅನುಭವಿಸುತ್ತಿರುವ ನಿವಾಸಿಗಳು ಮತ್ತು ಕೆರೆಯ ಕೆಳಭಾಗದ ನಿವಾಸಿಗಳು ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿರುವಾಗ ದೌಡಾಯಿಸಿ ಬಂದು ಜಮಾಯಿಸಿದ್ದು ಕಂಡು ಬಂದಿತು. ಅಧಿಕಾರಿಗಳ ತಂಡ ಸಾರ್ವಜನಿಕರಿಗೆ, ನಾವು ಕೆರೆಯ ಒತ್ತುವರಿ ತೆರವುಗೊಳಿಸುವ ವಿಚಾರವಾಗಿ ಯಾವ ರೀತಿಯಿಂದ ಕೆಲಸ ಮಾಡಬೇಕು, ಹೇಗೆ ಮಾಡಿದರೆ ಎರಡು ಭಾಗದಲ್ಲಿ ಒಳ್ಳೆಯದಾಗುತ್ತದೆ, ನಮಗೆ ಕೆಲಸ ಮಾಡಲು ಬಿಡಿ ಎಂದು ಹೇಳಿದರು. ಹಿನ್ನೀರಿನಿಂದ ಮುಳುಗಡೆಯಾದ ನಿವಾಸಿಗಳು ಆದಷ್ಟು ಬೇಗನೆ ನೀರನ್ನು ಕಡಿಮೆ ಮಾಡಿ ನಮ್ಮ ಮನೆಗಳನ್ನು ಉಳಿಸಿಕೊಡುವಂತೆ ಒತ್ತಾಯಿಸಿದರು. ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ. ವರದಿ ಸೋಮಣ್ಣ, ಎತ್ತಿನಹಳ್ಳಿ.